ಸೊ ಹಾಗಿದ್ದಾಗ ಇವರೆಲ್ಲರೂ ಕೂಡ ಈಗ ನೈತಿಕ ಬೆಂಬಲ ಅಂತ ಇದ್ರೆ ಹೋಟೆಲ್ನವರ ಕಥೆ ಇರು. ಹೋಟೆಲ್ನವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ, ನೋಡೋಣ ಹೋಟೆಲ್ನವರು ಏನ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಈಗ ಬಂದ್ನಿಂದ ಅವರು ಕೂಡ ಹೊರಗುಳಿದಿದ್ದಾರೆ. ಹೋಟೆಲ್ ಉದ್ಯಮಿಗಳಿಂದಲೂ ಕೂಡ ಬಂದ್ಗೆ ಬೆಂಬಲ ಇಲ್ಲ, ಯಥಾಸ್ಥಿತಿಯಲ್ಲೇ ಬೀದಿ ಬದಿ ವ್ಯಾಪಾರ ನಡೆಯುತ್ತೆ, ಸ್ಕೂಲ್ ಕಾಲೇಜ್ ಕೂಡ ಮಾಮೂಲಿನಂತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಸಮಸ್ಯೆಯೂ ಕೂಡ ಇರಲಿಕ್ಕಿಲ್ಲ, ಯಾರು ಕೂಡ ಬೆಂಬಲವನ್ನು ಸದ್ಯಕ್ಕೆ ಕೊಡ್ತಾ ಇಲ್ಲ. ಸೊ ಬಂದ್ಗೆ ನೈತಿಕ ಬೆಂಬಲ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಬಂದ್ನಲ್ಲಿ ಹೋಟೆಲ್ ಮಾಲೀಕರು ಬಂಧಿಸುವುದಿಲ್ಲ, ಎಲ್ಲಾ ಹೋಟೆಲ್ಗಳು ತೆರೆದಿರುತ್ತದೆ. ವಿಶೇಷವಾಗಿ ನಾವು ರೈತರು ಬೆಳೆಯುವ ತರಕಾರಿ ಹಣ್ಣು ಹಂಪಲು ಹಾಲುಗಳನ್ನು ಖರೀದಿ ಮಾಡಿ ಅವರಿಗೆ ದಿನನಿತ್ಯ ಪ್ರೋತ್ಸಾಹಿಸುತ್ತಿರುತ್ತೇವೆ. ಈ ರೀತಿ ಬಂದ್ ಮಾಡಿದರೆ ಅವರಿಗೆ ಹೆಚ್ಚಿನ ನಷ್ಟವಾಗಲಿದೆ. ಇವರೆಲ್ಲ ಹೋಟೆಲ್ನವ್ರು ಏನು ಅಂತಂದ್ರೆ, ರೈತರಿಂದ ನಾವೆಲ್ಲ ಹಾಲು ಖರೀದಿ ಮಾಡ್ತೀವಿ, ಅವ್ರ ತರಕಾರಿಗಳನ್ನ ಖರೀದಿ ಮಾಡ್ತೀವಿ, ನಾವೆಲ್ಲ ಬೆಂಬಲ ಕೊಡ್ತಾ ಇದೀವಲ್ಲ, ಅವ್ರ ನಾವು ಬಂದ್ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ ನೋಡಿ, ಅವ್ರಿಗೆ ಕಷ್ಟ ಆಗುತ್ತೆ, ಹಾಗಾಗಿ ನಾವು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ರೈತರ ಹೋರಾಟಕ್ಕೆ ಬೀದಿ ಬದಿ ವ್ಯಾಪಾರಿಗಳ ನೈತಿಕವಾಗಿರುವಂತ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರದ್ದು ಅಷ್ಟೇ ಕತೆ, ಪಾಪ ರೈತರು ಬೆಳೆದಿರುವಂತ ಬೆಳೆಗಳನ್ನೇ ಅವರು ಮಾರಾಟ ಮಾಡುವಂಥವ್ರು, ಅವರು ನಿಲ್ಲಿಸಿಬಿಟ್ರೆ ಪಾಪ ಅಲ್ಲಿ ಇನ್ಯಾರೋ ರೈತರಿಗೆ ಹೊಟ್ಟೆ ಪಾಡಿ ಕೊಡ್ತಾ ಬೀಳುತ್ತೆ. ನೀವು ದೊಡ್ಡ ದೊಡ್ಡ ರೈತರುಗಳು, ನಿಮಗೇನು ಸಮಸ್ಯೆ ಆಗ್ಲಿಕ್ಕಿಲ್ಲ, ದೊಡ್ಡ ದೊಡ್ಡ ಕಾಳುಗಳನ್ನ ಬೆಳ್ಕೊಳ್ತೀರ ಏನೂ ಆಗ್ಲಿಕ್ಕಿಲ್ಲ, ಬಟ್ ದಿನ ತರಕಾರಿಯನ್ನ ಬೆಳೆಯುವಂತ ರೈತರ ಕತೆ ಏನಾಗ್ಬೇಕು? ದೇಶದಂತ ರೈತರು 27ನೇ ತಾರೀಕು ಈ ತಿಂಗಳು ಭಾರತ್ ಬಂದ್ ಅನ್ನ ಕರೆದಿರತಕ್ಕಂಥದ್ದು, ಆ ದಿವಸ ನಮ್ಮ ಕರ್ನಾಟಕ ರಾಜ್ಯದಂತ ಬೀದಿ ಬದಿ ವ್ಯಾಪಾರಿಗಳು ಭಾರತ್ ಬಂದ್ಗೆ ನೈತಿಕವಾಗಿ ಬೆಂಬಲವನ್ನ ಸೂಚಿಸಿದ್ದೇವೆ. ರೈತರಿದ್ರೆ ಬೀದಿ ಬದಿ ವ್ಯಾಪಾರಿಗಳು, ರೈತರು ಬೆಳೆದಿರತಕ್ಕಂಥ ತರಕಾರಿ ಹಣ್ಣು ಹೂವು ಇತರ ಪದಾರ್ಥಗಳು ಈಗಾಗಲೇ ಕೋವಿಡ್ ಸಂಕಷ್ಟದಲ್ಲಿ ಬೀದಿ ಬದಿ ವ್ಯಾಪಾರಿ ಸಿಲುಕಿರತಕ್ಕಂಥದ್ದು. ಆದ್ದರಿಂದ ನಾವು ಆ ದಿವಸ ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ತೆರೆದಿರುತ್ತದೆ. ಬೀದಿ ಬದಿ ವ್ಯಾಪಾರಿಗಳು ರೈತರಿಗೋಸ್ಕರ ಸದಾ ನಾವು ಅವರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇವೆ, ಅದರ ನೈತಿಕ ಬೆಂಬಲ. ಆದ್ದರಿಂದ ಈಗಾಗಲೇ ಕೋವಿಡ್ ಸಂಕಷ್ಟದಲ್ಲಿ ಸಿಲುಕಿದ್ದೇವೆ. ದಯಮಾಡಿ ನಮ್ಮ ರೈತರ ಹೋರಾಟಕ್ಕೆ, ನಮ್ಮ ರೈತರು ಬೆಳೆದಿರತಕ್ಕಂಥ ಅನ್ನದಾತರಿಗೆ ಅವರಿಗೆ ನ್ಯಾಯ ಸಿಗಲಿ, ಅವರಿಗೆ ಹೋರಾಟಕ್ಕೆ ಜಯವಾಗಲಿ, ಅವರ ಹೋರಾಟದ ಪ್ರತಿಫಲ ಒಂದು ಭಾರತ ದೇಶದಲ್ಲಿ ಒಂದು ಸೃಷ್ಟಿಯಾಗಲಿ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಂತ ರೈತರ ಬಗ್ಗೆ ನಿಜವಾಗಿ ಕಾಳಜಿ ಇದೆಯಲ್ಲ ಆಗ್ಲಿ. ಹಾಗಿದ್ದಾಗ ರೈತರ ಹೆಸರಿನಲ್ಲಿ ತುಂಬಾ ಜನ ಟ್ಯಾಕ್ಸ್ ಕಟ್ಟದೇನೆ ಮೋಸ ಮಾಡ್ತಿದಾರಲ್ಲ ಅಂತವ್ರಿಗೆ, ರೈತರ ಹೆಸರಿನಲ್ಲೇನೆ ಅವ್ರಿಗೇನು ಹೇಳ್ತೀರಾ? ಕಡು ರೈತರಿಗೆ, ಕಡು ಬಡವರಾಗಿರುವಂಥ ರೈತರಿಗೆ ಬೇಕೇ ಬೇಕಲ್ವ ನ್ಯಾಯ?